ಗುಣವಂತ ಮೋಹದ ರಮಣಿ
ಆ ದುಷ್ಟ ದಾನವರ ಕೂಡ ಕದನ ಮಾಡಿ ಜಯಿಸಬೇಕೆಂದರೆ ಯಾವ ಜೀವಿಗಳೊಡನೆ ಕದನ ಮಾಡಿದರೂ ಮರಣ ಬಾರದಂತೆ ಆ ಚಂದ್ರಮೌಳಿ ವರವನ್ನು ಕೊಟ್ಟಿರುವನು ಆದ ಕಾರಣ ಅವರ ಮರ್ಮವನ್ನು ಹರಿತು ನಾನು ಕಾಣದಂತೆ ಮಾಯವಾದನು ಮುಂದೆ ಆ ರಕ್ಕಸರನ್ನು ಸಂಹಾರ ಮಾಡುವುದಕ್ಕೆ ತಕ್ಕ ಆಲೋಚನಾ ಮಗ್ನನಾಗಿರುವ ಸಮಯದಲ್ಲಿ ನೀನು ಈ ರೀತಿ ಅವಸರ ಪಡುವುದು ಸರಿಯಲ್ಲ ಸುಂದರಿ ಎನ್ನ ಬಾಳಿನ ಮನೋಹರಿ ಸುದರ್ಶನ ಸುದರ್ಶನ ಕರ್ಕಮರಬ ಎಲ್ಲಾ ಸಾರಥಿ ದೇವಾ ಎನ್ನ ಭಕ್ತನಾದ ಸುದರ್ಶನನನ್ನು ಬರಹೇಳು ಸಾರಥಿ ಹೋಗುನಿ ಅತಿ ಜಾಗ್ರತೆ ನಿಮ್ಮಿಷ್ಟದಂತೆ ಆಗಲ ದೇವಾ ಸುದರ್ಶನ ಕರ್ಕಮರೇ ಸುದರ್ಶನ 11 ಮಂದಿ 15 ಮಂದಿ ಕರ್ಕಮರದು ಗುಡಿ ಗುಂಡು ಯಾ ಗುಡಿ ಅಣ್ಣ ಕೇಳು ನೀವೆ ಇವರು ಬಂದ್ರಗ ಪದಾಡ ಅಂದ್ರೆ ಇವರು ಬಂದ್ರಗ ಎಲ್ಲೆಲ್ಲ ಬಾಯಿ ತೆಗೆಯಕ್ಕೆ ಬಿಡಬೇಡ್ರಿ ಹೊತ್ತಗ ವೇದಿಕೆ ಮೇಲೆ ಆಸರಂತ ಎಲ್ಲ ಹಿರಿಯರಿಗೂ ನಾಟಕದಲ್ಲಿ ತಿಮ್ಲಾಪುರ ಶಿವಪ್ಪ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇವೆ ಮಂಡೆಗಳಂದಿಂಡು ಗಡಿಯುವ ಗಂಡ ವೈರುಂಡ
ಪ್ರಖ್ಯಾತನ ಅಷ್ಟದಿಕ್ ಪಾಲಕರಲ್ಲಿ ಶ್ರೇಷ್ಠನಾದ ಶ್ರೀಮನಾರಾಯಣನ ಬಲಹಸ್ತದಲ್ಲಿ ಪ್ರಶಸ್ತಿಯಿಂದ ಮೆರೆಯುವ ಸುದರ್ಶನ ಎಂಬ ಚಾಣ ನನಗೆ ಎದುರಾಗಿ ಬಂದ ಹದಮರ ರುಂಡಗಳನ್ನು ಕಂಡಿರಿಸಿ ಚೆಂಡಾಡುವ ಕದನ ಪ್ರವೀಣ ಎನಗೆ ಸರಿಸಮಾನರಾರಿಲ್ಲವೆಂದು ಜೈಬೇರಿ ಬಡಿ ಸಾರಥಿ ಅಧಿರಾಜತೆ ವೀರ ಸುದರ್ಶನವರೇವಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಈ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ದುಷ್ಟರಂ ನಾಶಗೊಳ್ಳಿಸಿ ಶ್ರೇಷ್ಠರಂ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನಾರಾಯಣನು ನಮ್ಮ ಕರೆಸಿದ ಕಾರಣ ಬರೋಣವಾಯಿತು ಕಣ್ಣಿಯ ಸಾರಥಿ ಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ನಾರಾಯಣ ಒಂದೇ ನಿಮ್ಮ ಆಯುಧ ಪಾದ ಸುದರ್ಶನ ರಾಕ್ಷಸರೆಂಬ ಸಮೂಹ ವಿಪನಾಂತರಕ್ಕೆ ಪಾಪಕ ಸರೋಪನಾದ ರಾಕ್ಷಸಾಂತಕನೇ ಈ ರೀತಿ ಚಿಂತೆ ಮಾಡುವುದನ್ನು ಬಿಡುವೇಗನೆ ಕೊಟತರ ವೀರ ವೇಷ ಉಳ್ಳ ಮದ ಮೂರ್ಖರ ರುಂಡೆಗಳ ಚೆಂಡಾಡುವೆನು ನಿಮ್ಮಾಜ್ಞೆಯಂತೆ ಅಪ್ಪುರ ಹತ್ತಳ ಬಿದ್ದಳ ಪಾತಾಳ ರಸತಲ ಒಂಬೇದಿಸಿ ನಿಮ್ಮ ಆಜ್ಞೆಯಂ ಪಾಲಿಸಿ ಕೀರ್ತಿಯಂ ಪಡೆದು ಓ ದೇವ ಆದರೆ ಇಲ್ಲಿಯವರೆಗೆ ನನಗೆ ಸೋಲೆಂಬುವುದು ಕನಸನಲ್ಲಿ ಕೂಡ ಕಂಡವನಲ್ಲ ಆದರೆ ನಿನ್ನೆಯ ದಿನ ಕೂಳರಾದ ಶಕ್ತಿ ಸುಧನ ಪ್ರಸೂದರೆಂಬ ಮತಾಂತರೊಡನೆ ಎನ್ನಂದರಸದ ನೀವು ಯುದ್ಧಕ್ಕೆ ಹೋಗಿರುವ ಕಾರಣ ಸೋಲಾಯಿತು ಸ್ವಾಮಿ ಅದು ಹೇಗೆಂದರೆ ಅದನ್ನು ಜಾತ ಮರಿಗಳಿಗೆ ಶಿವನು ಜೀವಿಗಳಾದ್ದರಿಂದ ಮರಣವಿಲ್ಲದಂತೆ ವರವಂ ಕೊಟ್ಟಿರುವನು ಆದ ಕಾರಣ ನಿಮಗೆ ಇಂಥ ಪರಭವವಾಯಿತು ಮುಂದಿನ ದಿನ ನೀ ಹೋರುವನಿಗೆ ಹೀಳೆಯಂ ಕೊಟ್ಟರೆ ತಕ್ಷಣವಾಗಿ ಆ ಮೂಢಮತಿಗಳ ಸಿರಗಳ ಮರೆಗಡಿದು ತಿಂದು ನಿಮ್ಮ ಪಾದಕ್ಕೆ ತಂದೊಪ್ಪಿಸುವನು ದೇವ ದಿವ್ಯ ಪ್ರಭಾವ ಸುದರ್ಶನ ಹೇಳುವೆನು ಕೇಳು
ಎಲ್ಲಾ ಚತುರಮತಿಯುತನಾದ ಸುದರ್ಶನ ನಾರಾಯಣ ನಾ ಬಲ್ಲೆನು ನಿನ್ನ ಶೂರತನ ಹಾ ಧನುಜರೊಳ್ಳಿ ನೋರ್ವನೆ ಹೋಗಿ ಯುದ್ಧವನ್ನು ಮಾಡಿ ಹೇಗೆ ಜಯಿಸು ಬರುವೆ ಹಾ ಧನುಜರು ಮಹಾಬಲ್ಲಿದರು ಶಿವನವರ ಪ್ರಸಾದಕರು ಇಂಥವರನ್ನು ನಾನಿಲ್ಲದೆ ನೀ ನೋರ್ವನೆ ಹೋಗಿ ಯುದ್ಧವನ್ನು ಮಾಡಿ ಹೇಗೆ ಜಯಿಸಿ ಬರುವೆ ಸುದರ್ಶನ ಮಾಡಿ ನೋಡು ಆಲೋಚನ ಹಿರಣ್ಯಕಶಿಪನನ್ನು ಸೀಳಿದ ಲಕ್ಷ್ಮೀಪತಿ ಅರ್ಪಟಕ್ಕೆ ಹೋಗಿ ಪ್ರಚಂಡರ ಲೋಹಾವತಿಯ ಬಂಡರನು ಬಂಡರ ಸಿರಗಳನ್ನು ಕತ್ತರಿಸಿ ತಂದು ನಿಮ್ಮ ಪಾದ ಅರ್ಪಿಸದಿದ್ದರೆ ನಾನು ನಿಮ್ಮ ಆಯುಧವೆಲ್ಲ ಸಾತ್ವಕವೇನು ನಾರಾಯಣ ಈ ವಿಳ ಮಂಡಲದಲ್ಲಿ ಪ್ರಶಸ್ತ ಬಲ ಸಾಲಿ ಎನ್ನಿಸಿದ ಸಾತ್ವಕವೇನು ನಾರಾಯಣ ಬಿಡು ನಿನ್ನ ಮನಸ್ಸಿನ ಸಂಶಯವನ್ನು ಕೊಡೆಯನಗಪ್ಪಣೆ ಹೋಗಿ ಆ ಮೂಢಮತಿಗಳ ಸಿರಗಳ ಮರೆಗಡಿದು ಜಯ ತಾಲಿಯಾಗಿ ಜಯ ಸಿರಿಪಟ್ಟವನ್ ಕಟ್ಟದಿದ್ದರೆ ನಾನು ನಿಮ್ಮ ಆಜ್ಞೆ ಧಾರಕನಾದ ನಿಮ್ಮ ಬಲವಾದ ಆಯುಧವೆನ್ನಿಸಿದ ಸಾರ್ಥಕ ಜಾಗೃತಿಯಿಂದ ನೇಮವಂ ಕೊಡುವಡು ಲಕ್ಷ್ಮೀ ರಮಣ ಸೇರಿಸಿ ಬರುವೆನು ಎಂಬ ಪಟ್ಟಣ ಎಲ್ಲ ಸುದರ್ಶನ ಅಹೋ ನಾರಾಯಣ ನಾ ಬಲ್ಲೆನು ನಿನ್ನ ಶೂರತನ ಈಗ ನಿನ್ನ ವಿನಃ ಈ ಕಾರ್ಯವನ್ನು ಮಾಡಿ ಎನ್ನ ಮಾನಾಭಿಮಾನವನ್ನು ರಕ್ಷಿಸುವವರು ಯಾರೂ ಇಲ್ಲ ಆ ಕೂಳ ರಕ್ಕಸರಿಗೆ ಯಾರ ಭಯವೂ ಇಲ್ಲ ಆದ ಕಾರಣ ನೀನು ಹೋಗಿ ಆ ದುಷ್ಟರನ್ನು ಶಿಕ್ಷಿಸಿ ಬಾ ಸುದರ್ಶನ ಇದೇ ಎನ್ನ ವಚನ ಜಾಗೃತಿಯಿಂದ ರಥವನ್ನು ತಂದು ನಿಲ್ಲಿಸು ಬಂಧಿಸು ನಮೋ ನಮೋ ಜನನಿ ಸೌಖ್ಯ ಪ್ರಧಾನಿ ಮಾತೆ ಮಾತೆ ಅದೇನು ಚೆನ್ನಾಗಿ ಹೇಳು ಸುದರ್ಶನ ಅದಮರಾದ ಶಕ್ತಿ ಸುಧನ ಪ್ರಚೋದರ ರುಂಡವನ್ನು ಚೆಂಡಾಡಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡು ನಿನ್ನ ಜಾಗೃತಿಯಿಂದ ಹೋಯಿ ಬಾ ಪುತ್ರ ಕೋಮಲಗತ್ರ ಅಂದ ನಿನ್ನ ಕಾರ್ಯವ ಜಯವಾಗಲೆಂದ ಜಯದಾರ್ತಿಯನ್ನು ಮಾಡುವೆನು ಈ ಪೀಠವನ್ನು ಅಲಂಕರಿಸಿ Thank you.
ಮಾಡಿರುವನು ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲ ಗಾತ್ರ ಜಾಗೃತಿಯಿಂದ ರಥವನ್ನು ತಂದು ನಿಲ್ಲಿಸು ದಿವ್ಯೇಂದ್ರ ಮಾನ ಆತ್ಮಗಳ ಬಂದಿಸುವಹಾವತಿ ಎಂಬ ರಾಕ್ಷಸರ ಆದಶಕ್ತಿ ಸುಧರ್ಮ ಮದಾಂಧರಿಗೆ ಸುದರ್ಶನ ಎಂಬ ಪರಾಕ್ರಮಿಯು ಮಕ್ಕ ಮಾರಿಯಂತೆ ಬರುತ್ತಿರುವನೆಂದು ಸುದ್ದಿಯನ್ನು ತಿಳಿಸು. ಜಾಗೃತಿಯಿಂದ ರಥವನ್ನು ಆರಿಸು ಸಾರಥಿ ಅದು ಜಾಗೃತಿ. ದುಃಖ ಪರಸಿಪರ ನಾರಿಗಳನ್ನು ಸೆರೆಯಲ್ಲಿರಿಸಿ ಮುನಿ ತತ್ವ ಪಂಗಗಳ ಭಂಗಪಡಿಸಿ ಯಜ್ಞಗಿಧಿಗಳನ್ನು ಕೆಡಿಸಿ ಹಧರ್ಮ ಅಕ್ರಮ ಮತಸ್ಥರಾದ ಹದಮರ ಮೊಕ್ಕಲಿಕ್ಕಿ ಜಗತ್ ಕಲ್ಯಾಣ ಅರ್ಥ ಕಾರ್ಯವ ಮಾಡಿ ಕಿಸ್ತಿವಿರ ಸೇವಾ ಕಾರ್ಯಗಳ ಮಾಡುವ ದುರೀಣ ಹದಮ ಹದಮರು ಇಲ್ಲಿಯ ತನಕ ಮಾಡಿರುವ ದುಷ್ಟ ಕಾರ್ಯಗಳನ್ನು ನೆನೆಸಿಕೊಂಡರೆ ಎನ್ನ ಹೃದಯದೊಳಕೋ ಭಾಗ್ಯ ರಭಸವು ಬಡಿದೆಬ್ಬಿಸಿದವು ಎನ್ನ ದುಡತರವಾದ ಶಕ್ತಿ ಹಿಂದ ಮದಾಂಧರ ರುಂಡಗಳನ್ನು ಕಡೆದುಳಿಸಿ ಈ ಧರಾಮಂಡಲದಲ್ಲಿ ಸುದರ್ಶನ ಅಸ್ತ್ರ ದೆಬ್ಬಿಗೆ ಎದುರಾಗಿ ನಿಂತ ಅಸುರರ ವಂಶರ್ಯವೇ ಇಲ್ಲವೆಂದು ಜೈವೇರಿ ಬಡಿಸಿ ಯಮ ನಗರಗಿರಿಗೆ ಜಡುಮತಿಗಳ ಯುದ್ಧಕ್ಕೆ ಬರ ಹೇಳುವಂತೆ ನಾವು ಸಾರಥಿ ಭೋಗನಿಯ ಚಕ್ರದೇವಿ ಯಾರಪ್ಪ ಈರಪ್ಪಣ ಅವನ ದೇವರಿದ್ದಂಗದೇನಲ್ಲಿ ಅಲ್ಲ ಕೆಪ್ಷನ್ ಒಂದ್ ಗಂಟೆಗ ಓಹೋ ತುರತಿರಾಕ್ರಂಜನಾದ ತಮ್ಮ ಪ್ರಚೋದನ ಇದೇ ರಗಣಗರ್ಚನ ಹಿರಣ್ಯಾಕ್ಷನಂ ಕೊಂದ ವಿಶ್ವರೂಪನ ಅಥವಾ ದತ್ತ ಬ್ರಹ್ಮನಂ ಕೊಂದ ವೀರಭತ್ರನ ಅಥವಾ ತಾರಕಾದಿಗಳನ್ನು ತಮ್ಮರಿಸಿದ ಆರು ಮಗದ ಸಣ್ಮುಖನ ಈ ಆರ್ಯ ಹಾಕಿರಲಿಲ್ಲ ಅವರಲ್ಲಿ ಹಿಡಿದು ನಮ್ಮ ಗಾಳ ಪೂಜೆಯ ದೇವಸ್ಥಾನದ ಕಂಬಕ್ಕೆ ಕಟ್ಟುವಂತೆ ನಾವು ಪ್ರಚೋದನ ಇದೇನು ಕೋಟೆ ಕತ್ತಲುಗಳಂ ನಷ್ಟಗೈದ ಮದ ಮೂರ್ಖನು ದಾವನೆ ಆಗಿರಲೇ ಅವನ ಹಿಡಿದುಕೊಂಡು ನಿನ್ನ ಮುಂದೆ ನಿಲ್ಲಿಸುವೆನ ಪದವೀಪತಿ ಗೋಲಿರೈಯಲ ಈ ಮದ ಪುಂಧರ ಮದ್ದಾನೆ ಎಂತ ನಿಮ್ಮ ಆಡಂಬರ ಒಂಕೊಚ್ಚಿಕೊಂಡರೆ ನಿಮ್ಮಂದ ಕುಲ್ಲ ರಾಕ್ಷಸರಿಗೆ ಈ ರಾಕ್ಷಸ ಸಂಹಾರನಾದ ಸುದರ್ಶನರಿಗೆ ಎದುರಿಗೆ ಒಟ್ಟುವುದೇ ಈ ವಿಳಮಂಡಲವನ್ನೇ ನಿಡುಬಗರಿ ಎಂತ ಆಡಿಸುವ ಭುಜ ಬಲ ತಾಣ ಉಲ್ಲೇಖನಿಗೆ ಭಯ ಉಂಟಾಗುವುದೇ ನಿಮಗೆ ಜಯ ಉಂಟಾಗುವುದು ನಿಮ್ಮ ನಿಜ ಶಕ್ತಿ ಹಿಂದಲಲ್ಲ ಎಲ ಈ ಕುಲ್ಲನೇ ಭೂಷಣನು ಜೀವಿಗಳಾದರಿಂದ ಮರಣ ಉಂಟಾಗಲಾರದೆಂದು ಕೊಟ್ಟಿರುವ ರೀತಿಯನ್ನು ಮರೆತಿರುವಿರಿ ಆಗಲೇ ಮದಹಂದರೆ ಆದ ಕಾರಣ ನಾನು ಒಂದು ಜೀವಿಯಲ್ಲ ಒಂದು ಹಾಯಿದವಾದ ಕಾರಣ ಎನ್ನ ಕೈಯಿಂದಲೇ ನಿಮ್ಮ ಪ್ರಾಣವು ಉಳಿಯಲಾರದು ಮೂಡರೆ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಭ್ರಷ್ಟ ಪರಮ ಪಾಪಿಷ್ಠ ಇಂಗುವ ತಿಂದ ಮಂಗನಂತೆ ನೆಗೆಯುವ ಕಾಲಾಂಗನೆ ನೀನು ದಾರು ನಮ್ಮ ಪುರದ ಕೋಟೆ ಕತ್ತಲುಗಳ ನಷ್ಟಗೈದ ಕಾರಣವೇನು ಎಲೈಕುಲ್ಲ ಹಲ್ಲಿದನಾದರೆ ಎನ್ನಡನೆ ಕಾದಾಡು ಇಲ್ಲವಾಯಿತೆಂದರೆ ಹಲಿತನವಿಲ್ಲವೆಂದು ಎನ್ನಗೆ ಶರಣಾಗತನಾಗುಲ್ಲ ಬಲ್ಲ ಬಲ್ಲಂತೆ ಮಾತನಾಡಿದರೆ ಅರೆ ಪೋರ ಅರಗಳಿಯುವನು ನಿನ್ನ ಹೆಸರ ಎಲ ಈ ಪ್ರಸಿದ್ಧನೆಂಬ ರಾಕ್ಷಸದಮ ನಿಮ್ಮಿಂದೇನಾಗುವುದು ಎನ್ನ ಮುಂದೆ ನಿಮ್ಮ ಪರಾಕ್ರಮ ನಿಮಗಿಂತಲೂ ಮಿಕ್ಕಿ ಮೇರಿದ ಅನೇಕ ಮಂದಿ ದಾನವರ ಸಿರಗಳ
ಕಡೆದುಳಿಸಿದೆ. ನನ್ನ ಮುಂದೆ ನಿಮ್ಮ ಜಂಬವಂ ಕಚ್ಚಿಕೊಳ್ಳುವಿರಾ? ಸಾವು ಸಮೀಪಿಸಿದವರೆಗೆ ಸಾವಧಾನ ನೀತಿ ತಿಳಿಯದೆಂಬುವಂತೆ ನನ್ನ ಹಿತವಚನವು ನಿಮಗೆ ಕರ್ಣಕಠೋರವಾಗುವುದು. ತಡವೇತಕ್ಕೆ ಎದುರಾಗುವ ದುರಕ್ಕೆಯನ್ನ ಕಿರಣಗಳು ನಿನ್ನ ಸಿರಕ್ಕೆ ಕಡೆದುರುಳಿಸಿ ಶ್ರೀಮಾನ್ ವಿಷ್ಣುವಿನ ಪಾದ ಅರವಿಂದ ಸಮೀಪಕ್ಕೆ ಮೂರ್ಖ ಮಾಡದಿರೋ ಎನ್ನೋ ತರ್ಕ ಅನುಜನಗೋಸ್ಕರ ದುಃಖ ಮಾಡುವ ಸಮಯವಲ್ಲ. ಹರತೇ, ಎನ್ನ ತಮ್ಮನನ್ನ ದಯಿಸಿದವನನ್ನು ಸಂಹರಿಸುವನು ನೋಡು ಸಾರಥಿ. ಎಲೈ ಕುಲ್ಲ ದಾನವರೇ, ಎನ್ನ ಮುಂದೆ ಸಾಗಲಾರದು ನಿಮ್ಮ ಗರ್ವವ. ಎನ್ನ ಮಾತು ಮೀರಿ ದೂರಕ್ಕೇನು ಹೋದರೆ ಖಂಡಿತವಾಗಿ ಉಳಿಯಲಾರದು ನಿಮ್ಮ ಜೀವ. ಎಲೈ ಸತ್ಯ ಸುಧನೆಂಬ ರಾಕ್ಷಸಮ, ಎಲೈ ಸುದರ್ಶನಂಬ ಆಯುಧನೇ, ನನ್ನ ಮಾತು ಕೇಳದ ದೂರವಂಗೈದು ಕಾಲವಸನಾದನು ನಿಮ್ಮ ಹನುಜ. ನಿಮಗೆ ಜೀವ ಮತಸ್ಥರಿಂದ ಮರಣ ಬಾರದಂತೆ ಆ ಪರಶಿವನು ವರವಂ ಕೊಟ್ಟಿರುವುದು ನಿಜ. ಆದರೆ ಇದವಲ್ಲ, ಎನ್ನೊಳಗಿದ್ದವನ್ನು ಮಾಡಿ ಗೆದ್ದು ಹೋಗಲೇ ಬಂಡ ಆರಿಸಿದ ನೋಡು ನಿನ್ನನ್ನು. ಎಲ್ಲೇ ಏದು ವಿಷ್ಣುವಿನ ಆಯುಧವಾದ ಮೂಢಾತ್ಮನೇ, ಎನ್ನಂತ ಬಲಮಿತನಿಗೆ ಎದುರುವನೇ ಶುಚೋದನ. ಎಲೈ ಸುದರ್ಶನ, ಈ ಚತುರ್ದಶ ಭುವನ ಧೋರಣೆಗೆ ಜರಿಸಮರಾದ ವೀರರೆಲ್ಲ ಬಂದು ಚಂದ್ರಮೌಳಿಯವರವನ್ನು ಕೊಟ್ಟಿರುವನು. ಅಂತ ಕಡ ದೀರ ನಡನೆ ಬಳಿರ ನಡೆಯುವುದೇ. ಏ ಸುದರ್ಶನ, ಎನ್ನ ತಮ್ಮನನ್ನು ಅಚಯಿಸಿದ ನಂಬ ನಿನ್ನ ಗರ್ವವನ್ನು ಬಿಡು. ತಡ ಮಾಡಿದೆನ್ನುವನೊಡನೆ ಯುದ್ಧವನ್ನು ಮಾಡಿ ಸುದರ್ಶನ ಸೇರಿಸುವನೊಡನಿಗೆ ಮನ ದರ್ಶನ. ಎಲೈ ರತ್ತಂಚರಣೆ, ಆಯುಧವೇ ನಿನ್ನದು ಅಂಕಾರ, ನಿನ್ನ ತಮ್ಮನು ಈಗಲೇ ಎನ್ನ ಕೈಯಿಂದಲೇ ಸಂಹಾರ. ನೀನು ಅಂಧ ಧೀರನಾಗಿದ್ದರೆ ಎನ್ನ ಮಾಡು ಸಮರ. ಇಲ್ಲವಾಗಿದ್ದ ಜೀವದ ಮೇಲೆ ಆಸೆ ಇದ್ದರೆ ಮರು ಮಾತನಾಡಿ ಸೇರೋ ನಿನ್ನ ಹಂತಪುರ. ನಿನ್ನ ಸುರವ ಹರಿಯ ಗಡಿಯಬೇಕೆಂಬ ಹಾವನಿಸುತ್ತಿರುವುದು ಎನ್ನ ಗೋಳಾಕಾರದ ತರ. ಇದರಿಂದ ಖಂಡಿತವಾಗಿ ಹುಳಿಯಲಾರದು ನಿನ್ನ ಸಿರ. ಅಸುರೋ ಈ ಕ್ಷಣ ಮಾತ್ರದೋಳು ಸಂಹರಿಸುತ್ತ ನಿರ್ಭಯಂಕರ ನಂಬ ಎಪ್ಪು ನಿಯಮಂದ ಕಪ್ಪನೆಪ್ಪರ ನಮ್ಮ ಅಪ್ಪಿನಂದು ಇಪ್ಪಿನಡಿವೆಯ. ಎಲೈ ಸುದರ್ಶನ ಸೇರಿಸುವನಿಗೆ ಮನ ದರ್ಶನ. ದೇವದೇವನಾದ ವಿಷ್ಣುವಿನ ಕೈಯಿಂದಲಾಗದ ಕಾರ್ಯವನ್ನು ನಾನು ಮಾಡಿ ಬಂದಿರುವನಲ್ಲ. ನಾನಿಲ್ಲ ದೇಹ ವಿಷ್ಣು ಯಾರನ್ನು ಜಯಿಸಲೋ ಮುಂದಾದರೂ ಜಯಿಸಲು ಸಾಧ್ಯವೇ ಇಲ್ಲ. ಹಿಂದಲೇ ಲೋಕಮಾನವನ ಹಂದ ಬಳಿಕ ನಾನೇ ವಿಷ್ಣುವಿನಿಗಿಂತ ಅತಿ ಬಲಶಾಲಿ ಎಂದು ಜೈ ಬೇರಿಬಿಡಿ ಸಾರಥಿ ಹಜಗೃತಿ. Oh, my God.
ಸುದರ್ಶನ ಮೆಚ್ಚಜನು ನಾ ನಿನ್ನ ಸೂರತನ ಆ ದುಷ್ಟ ರಕ್ಕಸರ ಉಪ್ಪಟಳವು ಅಧಿಕವಾಗಿತ್ತು ಅದನ್ನು ಪರಿಹರಿಸುವುದು ನಿನ್ನಿಂದಲ್ಲದೆ ಇನ್ನು ಅನೇಕ ಆಯುಧಗಳು ಧರಿಸಿದ ಈ ಬ್ರಹ್ಮಾಂಡ ಉದರದೋ ಧರಿಸಿದ ಈ ಮಹಾನ್ ವಿಷ್ಣುವಿನಿಂದಲೇ ಆಗಲಿಲ್ಲ ಅಲ್ಲವೇ ಸುದರ್ಶನ ಇಂಥ ಪರಾಕ್ರಮಶಾಲಿ ಈ ಮೂರು ಲೋಕದಲ್ಲಿ ಇಲ್ಲ ಸುದರ್ಶನ ಯಾರೂ ಇಲ್ಲ ನಿನ್ನ ಸರಿಸಮಾನ ನಿಮ್ಮಿಂದಾಗದ ಕಾರ್ಯವನ್ನು ನಾನು ಮಾಡಿ ಜಯ ಪಡೆದು ಬಂದಿರುವೆನು ನಿನ್ನ ವೈಕುಂಠಕ್ಕೆ ಯಾವ ತೊಂದರೆ ಇಲ್ಲ ನೀನು ಲಕ್ಷ್ಮೀ ದೇವಿಯೊಂದಿಗೆ ಸುಖದಿಂದ ಕಾಲವಂ ಕಳೆಯುತ್ತ ಜಗತ್ಪಾಲನೆ ಮಾಡಿ ಭಕ್ತರ ಕಾಪಾಡೋ ದೇವ ದೀನ ಬಂದು ಶಾರದಾತನೆಯ ದೇವ ನೀವುಗಳು ಹೇಳುವ ಮಾತೇ ನಿಜ ನಾನೆಂಬ ಅಹಂಕಾರ ಮತ್ತರಾದವರಿಗೆ ತಕ್ಕ ಪ್ರಾಯಚ್ಚಿತ ಮಾಡುವುದು ಆದಿದೇವನಾದ ಎನ್ನ ಕರ್ತವ್ಯ ಎಲ ಎಲವೋ ಸುದರ್ಶನನೇ ನಾರಾಯಣ ನಾನೇ ವಿಷ್ಣುವಿಗಿಂತ ಅಧಿಕನೆಂಬ ಅಹಂಕಾರ ನಿನ್ನಲ್ಲಿದೆ ಅಂತ ಅಹಂಕಾರ ಮತ್ತರಾದವರಿಗೆ ಈ ವೈಕುಂಠದಲ್ಲಿ ಸ್ಥಾನವಿಲ್ಲ ಆದ ಕಾರಣ ನೀನು ಮಹಿಷ್ಮತಿ ನಗರದಲ್ಲಿ ಕುತವೀರ್ಯನ ಮಗನಾಗಿ ಹುಟ್ಟಿ ಕಾರ್ತವೀರಾರ್ಚನೆಂಬ ಹೆಸರಿನಿಂದ ಪ್ರಸಿದ್ಧನಾಗು ಆಗ ನನಗೆ ಮುಂದಿನ ದಾರಿ ತೋರುವವರು ಯಾರು ಎಂದು ಚಿಂತಿಸಬೇಡ ನಾನೇ ದತ್ತಾತ್ರೇಯ ಮಹಾಮುನಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಹೇಳಿದು ತರವಾಯ ಭಾಗದಲ್ಲಿ ಜಮದಗ್ನಿ ರೇಣುಕ ಗರ್ಭದಲ್ಲಿ ಜನಿಸಿ ಪರಶುರಾಮನಾಗಿ ಹೆಸರು ಪಡೆದು ಆಗ ನನಗೂ ನಿನಗೂ ಯುದ್ಧವು ನಡೆಯಲಿ ಆ ಯುದ್ಧದಲ್ಲಿ ಅಧಿಕರೆಂಬುವುದು ಈ ಯಾರಂದು ಈ ಜಗದ ಜನತೆಯೇ ನಿರ್ಧರಿಸಲಿ ಈಗಲೇ ಎನ್ನ ಕೃಪೆಯಿಂದ ಮಹಿಷ್ಮತಿ ನಗರವನ್ನು ಸೇರಿಕೋ ಸುದರ್ಶನ ಹೋಗಲಿ ಈ ಕ್ಷಣ ದೇವಾದಿದೇವ ಸ್ವಲ್ಪ ಅಪರಾಧಕ್ಕೆ ಎಂತ ಶಿಕ್ಷೆ ಕೊಟ್ಟಿರುವಿ ಎನಗಂದು ಗರ್ವವೂ ಬಂದಿದ್ದು ನಿಜ ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಗೂಢಗಿದ್ದವನ್ನು ಮಾಡಲೆ ಅಯ್ಯೋ ಶಿವ ಶಿವ ಎಂತ ಅಜ್ಞಾನ ಆವರಿಸಿತು ನಾನೇ ವಿಷ್ಣು ವಿನಗಿಂತ ಅತಿಬಲಶಾಲಿ ಎಂದು ದುಷ್ಟನುಡೆಯೂ ಬಾಯಲ್ಲಿ ಏತಕ್ಕೆ ಬಂದಿತು ಇದರ ವಿಚಿತ್ರವೇ ತಿಳಿಯದಂತಾಯಿತು ನಾರಾಯಣ ಜಗತ್ ಹಾಗೂ ಹೋಗುಗಳಿಗೆ ನೀನೇ ಕಾರಣ ಇದನ್ನ ಅರೆತು ಹರಿಯದ ಅಜ್ಞಾನಿಯಾದೆ ಎನ್ನ ತಪ್ಪನ್ನು ಕ್ಷಮಿಸು ನಿಮ್ಮ ಆಜ್ಞೆಯನ್ನು ಮೀರಿ ಬರು ದಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಆಜ್ಞೆಯಂತೆ ತೆರಳುವೆನು ಅನುಗ್ರಹಿಸು ಮುಂದಾದರೂ ನಿನ್ನ ಸೇವಕನನ್ನು ಕ್ಷಮಿಸು ಲಕ್ಷ್ಮೀಪತಿ ಈಗ ಹೊರಡುವೆ ಜಾಗೃತಿ ಎಲ್ಲ ಸುದರ್ಶನ ನಾರಾಯಣ
ಅಮ್ಮು ಎನ್ನುವುದು ಅರಿಷಡ್ ವರ್ಗಗಳಲ್ಲಿ ಐದನೆಯದು. ಇದಕ್ಕೆ ಅಮ್ಮು ಅಹಂಕಾರ ಎನ್ನುವರು. ಇದು ಮನುಷ್ಯನ ತೇಜಸ್ಸನ್ನು ನಶಿಸಿ ನಾಶ ಮಾಡುವ ಸಮಯದಲ್ಲಿ ಸರ್ವ ಮನುಷ್ಯ ಜೀವಿಗೂ ಬರುವುದು. ಇಂಥ ಅಹಂಕಾರವನ್ನು ನಾಶ ಮಾಡದಿದ್ದರೆ ಮುಂದೆ ನೀನು ನಿನ್ನಿಂದ ಯಾವ ಕಾರ್ಯವೂ ಆಗಲಾರದು. ಆದ ಕಾರಣ ಮದೋನ್ಮತ್ತನಾಗಿ ಮಹಿಷ್ಮತಿ ನಗರದಲ್ಲಿ ಜನಿಸಿ ನಿನಗುಂಟಾದ ಗರ್ವವನ್ನು ಅಳಿಸಿ ಎನ್ನ ಸೇವೆಗೆ ಖಂಡಿತವಾಗಿ ಕರೆದುಕೊಳ್ಳುವೆ ಸುದರ್ಶನ. ಮಾಡಬೇಡ ಮುಂದಿನ ಆಲೋಚನ. ವಿಷ್ಣುವಿನ ಆಜ್ಞೆ ಎಂತ ಬೂಡು ವಿಷ್ಣುವಿನ ಆಜ್ಞೆಯಂತೆ ದುಷ್ಟರಾದ ಶಕ್ತಿ ಸುಧನ ಪ್ರಸುಧರನ್ನು ಸಂಹರಿಸಿದೆ. ಅಚ್ಯುತನ ಆಜ್ಞೆಯಂತೆ ಭೂಲೋಕ ಮಹೇಶ್ಮತಿ ನಗರಕ್ಕೆ ಪ್ರಯಾಣವನ್ನು ಮಾಡುವೆನು ಸಾರಧಿ. ಲಕ್ಷ್ಮೀಪತಿ ಚೆನ್ನಾಗಿ ಹೇಳಿದೆ. ಗರ್ವದಿಂದ ಮೆರೆದವರ ರೀತಿ ಮದ ಪೊಂದಿ ಮಾತನಾಡಿದ ಸುದರ್ಶನ ನಮ್ಮ ಕಾರ್ತಿವೀರಾರ್ಜುನನಾಗಿ ಜನಿಸಿ ಎಂದು ಹೇಳಿದೆ. ಶ್ರೀಮನ್ನಾರಾಯಣ ನೀನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹ ನೋಡುವ ಸಂದರ್ಭ ಬರಲಿದೆ. ಆಗಲಾಗಲಿ ಏನು ಜರುಗುವುದೋ ನೋಡೋಣ. ಕಮಲಾರಿನೇನ ನಿನ್ನ ಮಹಿಮೆ ತಿಳಿಯುವುದೇ ಕಠಿಣ. ಹರಿ ಭಕ್ತರ ಪೊರೆಯೋ ಹರಿ ತ್ರಿಶೌರಿ ರೇಣುಕ ಗರ್ಭಿ ಜನಿಸುವ ಕಂದ ಎದರಿಗೆ ನಿಹಾನಂದ ಗುರುಗಳ ಹರಿಸಿ ಭಕ್ತರು ಧರಿಸೋ ರೇಣುಗ್ರಜ ರೇಣುಗ್ರಜ ಗುರುಗಳ ಹರಿಸಿ ಭಕ್ತರು ಧರಿಸೋ ತೋರೋ ನಿನ್ನ ಲೀಲಾ ಗೋಪಾಲ.